ಸರ್ ಈ ಥರ ನಾನು ಬಡವ್ರ ಮಗ, ನಮ್ಮ ತಂದೆ ಟೀಚರು, ಕಾರಣಾಂತರದಿಂದ ನನ್ನ ಇಂಟರ್ನಲ್ಲು ಬರೀ 2 ಮಾರ್ಕ್ಸ್ ಇದೆ, ಸೊ ದಯವಿಟ್ಟು 48 ಮಾರ್ಕ್ಸ್ ಕೊಡಿ ಸರ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಬರ್ದೆ. ಆಯ್ತಾ, ಆ್ಯಕ್ಚುಲಿ ನಾನು ಬರ್ದಿರಲಿಲ್ಲ ಅಂದರೆ ನನಗೊಂದು 70 ಮಾರ್ಕ್ಸ್ ಸಿಕ್ಕಿರೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರ್ದಿದೆ ಆಯ್ತು ಸಬ್ಜೆಕ್ಟ್ನ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಅಂತೂ ಇಂತೂ ನೆಲಮಂಗಲದಲ್ಲಿ ಒಳ್ಳೆ ಊಟ ಆಯಿತು, ನಮ್ಮ ಜೊತೆಗೆ ಸ್ನೇಹಿತರು ಸಂತೋಷ್ ಇದ್ದಾರೆ. ಸಂತೋಷ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಸ್, ಸಂತೋಷ್ ನಮ್ಮ ಆತ್ಮೀಯರು. ನಾನು ಊಟ ಮಾಡಿದ್ದು ನನ್ನ ಕಾಸಲ್ಲ ಸ್ನೇಹಿತರೆ, ನನ್ನ ಕಾಸಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ರು ಅನ್ನದಾತರು ಅಂತ. ಸೊ ನಮಗೆ ಒಳ್ಳೆ ಊಟ ಕೊಡಿಸಿ, ಬನ್ನಿ ನಮ್ಮ ಊರು ತೋರಿಸ್ತೀನಿ ಕರ್ಕೊಂಡು ಹೋಗ್ತಾ ಇದಾರೆ. ನನ್ನ ಬದುಕನ್ನ ಹೇಳ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಅನ್ನದಾತ. ₹500 ಊಟ ಕೊಟ್ಟಿದ್ದಕ್ಕೆ ಎಷ್ಟೊಂದು ಸ್ನೇಹಿತರೆ. ಈಗ ನಾವು ಪುಷ್ಕರ್ ಅವರ ಆಫೀಸ್ ನೋಡಿದ್ವಿ ಹೇಗಿದೆ, ಅವರ ಸಿನಿಮಾಗಳ ಕಥೆಗಳನ್ನ ಕೇಳಿದ್ವಿ. ಈಗ ಅವರ ಬದುಕು ಹೇಗಿತ್ತು, ಹೇಗೆ ಬೆಳೆದು ಬಂದರು, ಏನು ಅವ್ರ ಕಥೆ ಕೇಳೋಣ ಅಂತ ಹೇಳಿ ಅವ್ರ ಊರ್ ಕಡೆ ಹೊರಟಿದ್ದೀವಿ. ತುಮಕೂರು ಅವ್ರ ಊರು, ನಾವೀಗ ತುಮಕೂರು ಕಡೆ ಹೊರಟಿದ್ದೀವಿ. ಅದ್ರ ಮಧ್ಯದಲ್ಲಿ ನಮ್ಮ ಸರ್ ಬಗ್ಗೆ ನಮ್ಗೆ ಕುತೂಹಲ ಇದೆ. ಹೇಗೆ, ಏನು ನಿಮ್ಮ ಹಿನ್ನೆಲೆ, ಹೇಗೆ ಎಲ್ಲಿ ಹುಟ್ಟು ಬೆಳೆದಿದ್ದು? ಇವಾಗ ನಾವು ಹೋಗ್ತಾ ಇರೋದು ತುಮಕೂರು, ನನ್ನ ಸ್ವಂತ ಮನೆ ಇರೋದು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಇತ್ತು ಇರೋದೆಲ್ಲ ತುಮಕೂರಲ್ಲಿ. ಬಟ್ ನಾನು ಹುಟ್ಟಿದ್ದು ಕೊರಟಗೆರೆ. ಕೊರಟಗೆರೆ? ಕೊರಟಗೆರೆ ಮೂಲತಃ ನಮ್ಮ ತಾತ ಅಂದರೆ ನಮ್ಮ ತಾಯಿಯವರ ತಂದೆ ಊರದು. ನಮ್ಮ ತಂದೆಯವರ ತಂದೆ ಊರು ಬಂದು ಚಿತ್ರದುರ್ಗ ಹತ್ರ ನಾಯಕನಟ್ಟಿ ಆ ಸೈಡು ಬರುತ್ತೆ. ಹೌದು, ತಿಪ್ಪರದ್ರ ಸ್ವಾಮಿ. ಸೊ ಬಟ್ ಜಾಸ್ತಿ ನಮ್ಮ ತಾತನೇ, ನಮ್ಮ ತಂದೆಯವರ, ನಮ್ಮ ತಾಯಿಯವ್ರ ತಂದೆನೇ ನಮ್ಮನ್ನೆಲ್ಲ ಬೆಳೆಸಿದ್ದ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ತಾಯಿಯವರ ತಂದೆ ನಮ್ಮ ತಂದೆಯವರ ತಾಯಿ ಇಬ್ಬರೂ ಅಣ್ಣ ತಂಗಿದ್ರು. ಹಂಗಾಗಿನೇ ಸೊ ಮಾವ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಮಾಡ ಅಂತ ಒಂದು ಇದರಲ್ಲಿ ಅವ್ರು ಮಾಡಿರೋದು. ಸೊ ಬೇಸಿಕಲಿ ಏನಂದ್ರೆ, ನಮ್ಮ ತಾತ ಹಿಂದಿ ಪಂಡಿತ್ ಕೊರಟಗೆರೆಯಲ್ಲಿ. ಸೊ ಅವರೊಬ್ಬರು ಹಿಂದಿ ಪಂಡಿತ್ ಆಗಿ ಶುರುವಾಗಿದ್ದು. ನಮ್ಮ ತಂದೆ ಹಿಂದಿ ಟೀಚರು, ನಮ್ಮ ಚಿಕ್ಕಪ್ಪ ಹಿಂದಿ ಟೀಚರು, ನಮ್ಮ ದೊಡ್ಡಪ್ಪ ಹಿಂದಿ ಪ್ರೊಫೆಸರು ಗಂಗೋತ್ರಿ ಯೂನಿವರ್ಸಿಟಿ ಮೈಸೂರಲ್ಲಿ ಅವರು. ಸೊ ಅವರು ಹಿಂದಿ ಪ್ರೊಫೆಸರ್ ಆಗಿದ್ದು. ಇನ್ನೊಬ್ರು ನಮ್ಮ ಚಿಕ್ಕಪ್ಪ ಹಿಂದಿ. ಸೊ ನಮ್ಮ ತಾಯಿನೂ ಕೂಡ, ನಾನು 5th-6th ಸ್ಟ್ಯಾಂಡರ್ಡ್ ಆಗಿದ್ದಾಗ ಹಿಂದಿ ಟೈಪಿಸ್ಟ್ ಇದ್ರು. ಸೊ ಆಲ್ಮೋಸ್ಟ್ ನಮ್ಮ ಖಾನ್ದಾನಲ್ಲಿ ಎಲ್ಲರೂ ಕೂಡ ನಮ್ಮ ತಾತ ಅವರಿಂದ ಇನ್ಫ್ಲುಯೆನ್ಸ್ ಆಗಿ ಹಿಂದಿ ಇದರಲ್ಲಿ ಬಂದಂತ ಒಂದು ಇದು. ಸೊ ಹಿಂದಿ ನಿಮ್ಮನ್ನ ಅನ್ನ ಹಾಕಿ ಸಾಕಿದೆ? ಹೌದು, ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ನಂದು ಮಾರ್ಕ್ಸ್ ಕಾರ್ಡ್ ಎಲ್ಲ ತೆಗೆದು ನೋಡಿದ್ರೆ ಇವತ್ತಿನ ದಿನ 6th-7th-8th ಹಂಡ್ರೆಡ್ ಹಂಡ್ರೆಡ್ ನಂದು ಹಿಂದಿ. ಸೊ ಬೇಸಿಕಲಿ ನಾನು 5th ಕ್ಲಾಸ್ ತನಕ ಕೂಡ ನಾನು ಓದಿದ್ದು ಕೊರಟಗೆರೆ ಸ್ಕೂಲಲ್ಲೇ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಅದಾದ್ಮೇಲೆ ಹೌದು, ನಾನು 7th ಕ್ಲಾಸ್ ತನಕ ಓದಿದ್ದು ಕನ್ನಡ ಮೀಡಿಯಮ್. 7th ಕ್ಲಾಸ್ ತನಕ ಕೂಡ ನಾನು ಆಲ್ಮೋಸ್ಟ್ ನಂಬರ್ 1 ರ್ಯಾಂಕಿಂಗು, ನಂಬರ್ 1 ನಂಬರ್ 2 ಅದೇ ಇದರಲ್ಲೇ ಇದ್ದಂಥ ನಾನು ಸ್ಟೂಡೆಂಟು. 8th ಕ್ಲಾಸ್ಗೆ ನಾನು ಇಂಗ್ಲೀಷ್ ಮೀಡಿಯಂ ಹೋಗ್ತೀನಿ. ಸೊ ಇಂಗ್ಲೀಷ್ ಮೀಡಿಯಂ ಹೋದಾಗ ನಾನು ಅಲ್ಲಿ ಬಂದಂಥ ಸಬ್ಜೆಕ್ಟ್ಸ್ಗಳು ಸೋಷಿಯಲ್ ಇರ್ಬೋದು, ಸೈನ್ಸ್ ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಏನು ಇಂಗ್ಲೀಷ್ ಫಾರ್ಮೆಟಲ್ಲಿ ಕನ್ವರ್ಟ್ ಆಯಿತು. ಹಾಂ, ಸೊ ನನಗೆ ಅದನ್ನು ಪ್ರೋಸೆಸ್ ಮಾಡೋಕ್ಕೆ ಆಗಲಿಲ್ಲ. ನಾನು ಫಸ್ಟ್ ರ್ಯಾಂಕ್ ರಾಜು ಇದ್ದೆ, ಫಸ್ಟ್ ರ್ಯಾಂಕ್ ರ್ಯಾಂಕಿಂಗಲ್ಲಿ ಇದ್ದೆ ನಾನು. ಆಲ್ಮೋಸ್ಟ್ ನಾನು ಜಸ್ಟ್ ಫಸ್ಟ್ ಕ್ಲಾಸು ಆ ರೇಂಜಿಗೆ ಬಂದುಬಿಟ್ಟೆ. ಆಲ್ಮೋಸ್ಟ್ ನಂದು SLC ಎಲ್ಲ ನಂದು ರಿಸಲ್ಟ್ ತೆಗೆದು ನೋಡಿದ್ರೆ ಜಸ್ಟ್ 61%. ಎಲ್ಲಿಂದ 90-92% ತೆಗೆದಿದ್ದಂಥವನು ಅಷ್ಟಕ್ಕೆ ಬಂದು ನಿಂತ್ಕೊಳ್ತೀನಿ. ಆಮೇಲೆ ಇಂಜಿನಿಯರಿಂಗಲ್ಲೂ ಕೂಡ ನಾನೊಂದು ಸಾಕಷ್ಟು ಸ್ಟ್ರಗಲ್ ಮಾಡಿದೆ. 4th ಸ್ಟ್ಯಾಂಡರ್ಡು ನಾನು ಕೊರಟಗೆರೆಯಲ್ಲಿ ಮುಗಿಸಿ 5th ಸ್ಟ್ಯಾಂಡರ್ಡ್ಗೆ ನಾನು ತುಮಕೂರು ನೃಪತಂಗ ಅನ್ನೋ ಒಂದು ಸ್ಕೂಲ್ಗೆ ಶಿಫ್ಟ್ ಆಗ್ತೀನಿ. ಸೊ 5th ಅಲ್ಲಿ ಓದಿ ಅದಾದಮೇಲೆ 6th ಹಿಡ್ಕೊಂಡು ನನ್ನ PUC ತನಕ ಕೂಡ ನಂದು ಸಿದ್ಧಗಂಗಾ ಸಂಸ್ಥೆ, ಸಿದ್ಧಗಂಗಾ. ಹಾಂ ಹೌದು, 6th-7th ಸಿದ್ಧಗಂಗಾ ಎಲಿಮೆಂಟ್ರಿ ಅಂತ ಇದೆ ಒಂದಿದೆ, ಅಲ್ಲಿ ಓದ್ದೆ. 8th-9th ಸಿದ್ಧಗಂಗಾ ಹೈಸ್ಕೂಲಲ್ಲಿ ಓದ್ದೆ. 1st PUC 2nd PUC ಸಿದ್ಧಗಂಗಾ ಕಾಲೇಜಲ್ಲಿ ಓದ್ದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು 7 ಇಯರ್ಸ್ ಸಿದ್ಧಗಂಗಾ ಸಂಸ್ಥೆ ಜೊತೆ ನನ್ನ ಒಂದು ಹೌದು ತುಂಬ ಒಡನಾಟ. ಹೌದು ಹೌದು, ಅಂದರೆ ಅವತ್ತಿಂದ ಇದ್ದಿದ್ದ ನಮ್ಮ ಗುರುಗಳು ಎಲ್ಲರೂ ಕೂಡ ಇವಾಗಲೂ ಜ್ಞಾಪನ ಬರುತ್ತೆ. ಆ ಸ್ಟ್ರಿಕ್ಟು, ಆ ಇದು, ಒಳ್ಳೆ ಶಿಸ್ತುಬದ್ಧತೆ ಇತ್ತು. ನಾವು ಕಲಿತಿರ್ಬೇಕಾದ್ರೆ ತುಂಬ ಶಿಸ್ತಾಗೇ ಕಲ್ತಿದ್ದೀವಿ ಅಂತ ಅನಿಸುತ್ತೆ. ಸೊ ಇಂಜಿನಿಯರಿಂಗಲ್ಲಿ ನಾನು ಆಯ್ಕೆ ಮಾಡಿದ್ದು MS ರಾಮಯ್ಯ. ಸೊ ಫಸ್ಟ್ ಒಂದೇ ರೀಸನ್ ಏನಂತಂದರೆ, ಸಾಕು ಗುರು, ಇಷ್ಟು ವರ್ಷ ಮನೆಯಲ್ಲಿ ಇದ್ದಿದ್ದು, ಹೊರಗಡೆ ಹೋಗಿ ಪ್ರಪಂಚ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಅದೇ ಮೇನ್ ಉದ್ದೇಶ ಇದ್ದಿದ್ದು. ಬೆಂಗಳೂರನ್ನು ಒಂದು ಫ್ಯಾನ್ಸಿ ವಿಚಾರ. ಹಾಂ, ತುಮಕೂರು ಓಕೆ, ತುಮಕೂರು ಇನ್ನೇನಿದೆ ಗುರು, ತುಮ್ ಬೆಂಗಳೂರು ಹೋದ್ರೆ ಏನೇನೋ ಒಂದಷ್ಟು
ಇರುತ್ತೆ. ಹೌದು ಹೌದು ಅಂತ ಕಷ್ಟ ಬಿದ್ದು ಅವಕಾಶ ಇತ್ತು ಇಂಜಿನಿಯರಿಂಗ್ ಮಾಡಕ್ಕೆ. ಇತ್ತು ಇತ್ತು. ನನ್ನ ರ್ಯಾಂಕಿಂಗ್ 14,194 ನಾಟ್ ಎ ಗ್ರೇಟ್ ರ್ಯಾಂಕಿಂಗ್. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ 3,000-4,000 ರ್ಯಾಂಕಿಂಗ್ ಅಲ್ಲಿ ಇದ್ರು, ನಂದು 14,000 ಚಿಲ್ಲರೆ ಬಂದಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಯಾರಾದ್ರೂ ನನ್ನ ಎಂಪ್ಲಾಯೀಸ್ಗಳು ಬರ್ತಾರಲ್ಲ, ಸೊ ಅವ್ರಗಳಿಗೆ ಕೇಳಿದ್ರೆ ನಿಮ್ದು ಎಷ್ಟಿತ್ತು ಸೀಟ್ ರ್ಯಾಂಕಿಂಗ್ ಅಂತಂದ್ರೆ 22,000-25,000 ಅಂತಾರೆ. ಅವಾಗ ನನಗೆ ಯಾರು 40,000-45,000 ಹೇಳ್ಬಿಟ್ರು. ಸೊ ಹಂಗಿದ್ದಾಗ ಅವಾಗ ಒಂದು ಸ್ವಲ್ಪ ಸಮಾಧಾನ, ಓಕೆ 14,000 ಏನು ಬೇಡಿರಲ್ಲ ಅಂತ. ಸೊ ಅದರ್ವೈಸ್ ನಾನು ಫಸ್ಟ್ ಆಯ್ಕೆ ಮಾಡಿದ್ದು ದಯಾನಂದ ಸಾಗರಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿದೆ ಫಸ್ಟ್ ರೌಂಡ್ ಆಫ್ ಸಿ ಇ ಟಿ ಕೌನ್ಸಿಲಿಂಗಲ್ಲಿ. ಸೆಕೆಂಡ್ ರೌಂಡ್ ನಾನು ಹೋದಾಗ ಎಮ್ ಎಸ್ ರಾಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇತ್ತು ಆಪ್ಷನ್. ಅವಾಗ ಸಿವಿಲ್ ಇಂಜಿನಿಯರಿಂಗ್ ಯಾರನ್ನ ತೊಗೊಂಡ್ರೆ ಅವರು ಕಂಪ್ಲೀಟ್ಲಿ ಒಂದು ಸೈಡ್ ಲೈನ್ ಮಾಡ್ತಾರೆ, ಇವ್ನು ಸಿವಿಲ್ ಇಂಜಿನಿಯರ್ ತಗೊಂಡಂತೆ ಇವ್ನು ಏನು ಗುರು ಇವನಿಗೆ ಅಂತ. ಸೊ ಆ ಥರ ಅವಾಗ ಸ್ಕೋಪ್ ಇರಲಿಲ್ಲ ಸಿವಿಲ್ ಇಂಜಿನಿಯರ್ ಅಂದರೆ. ಏನಂತಾರೆ ಸಿವಿಲ್ ಇಂಜಿನಿಯರ್ ಮಾಡೋರಲ್ಲ ಯಾರು ಮೇಸ್ತ್ರಿ ಇವರು ಆ ಥರ ಅಂತಾರೆ, ಸಿವಿಲ್ ತಗೊಂಡ್ರೆ ಮುಗಿತು ಒಂದು ಕತೆ ಅಂತ. ಸೊ ವೆರಿ ಇನ್ಫೀರಿಯರ್ ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ಅದೊಂದು ನನ್ನ ಮನಸ್ಸು ಕುತ್ಕೊಂಡ್ಬಿಡ್ತು, ಓ ನಾನು ಸಿವಿಲ್ ತಗೊಂಡ್ಬಿಟ್ಟಿನ ಹಂಗಾರೆ ನಾನು ಬೇರೆನೇ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಸೆಕೆಂಡ್ ಇಯರ್ ಅಂದರೆ ಫಸ್ಟ್ ಇಯರ್ ಎಲ್ಲರಿಗೂ ಕಾಮನ್ ಇರುತ್ತೆ ಜನರಲ್. ಸೊ ಸೆಕೆಂಡ್ ಇಯರಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ನಾನು ಆಯ್ಕೆ ಮಾಡಿಕೊಂಡೆ. ನಮ್ಮ ತಾತ ಅವ್ರಿಗೆ ಜಿ ಪರಮೇಶ್ವರ್ ಅವರು ತುಂಬ ಕ್ಲೋಸ್ ಇದ್ದರು, ನಮ್ಮ ತಾತನ ಫ್ರೆಂಡು ಅವ್ರ ಸಂಸ್ಥೆಗೆಲ್ಲ. ಸೊ ಪರಮೇಶ್ವರ್ ಸರ್ ಅವಾಗ ಎಜುಕೇಷನ್ ಮಿನಿಸ್ಟರ್ ಇದ್ದರು. ಸೊ ಅವಾಗ ರಿಕ್ವೆಸ್ಟ್ ಮಾಡಿ ನಮ್ಮ ಕೊಟ್ಕರೆ ಕ್ಷೇತ್ರನೇ ಪರಮೇಶ್ವರ್ ಸರು. ಸೊ ಹಾಗಾಗಿ ಅಲ್ಲಿ ನಾನು ನಮ್ಮ ತಾತವ್ರ ಮುಖಾಂತರ ರಿಕ್ವೆಸ್ಟ್ ಮಾಡಿದಾಗ ನನಗೆ ವಿತೌಟ್ ಎನಿ ಕಾಸ್ಟ್ ನನಗೆ ಎಮ್ ಎಸ್ ರಾಮ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಬ್ರಾಂಚ್ ಚೇಂಜ್ ಸಿಕ್ತು. ಯಾ ಸೊ ಅಲ್ಲಿಂದ ರಾಯಲ್ ಮೆಕ್ಯಾನಿಕ್ ಜರ್ನಿ ಶುರುವಾಯಿತು. ಸೊ ಜನ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡಕ್ಕೆ ಸಿವಿಲ್ ಗಿಂತ ಬೆಟರ್ ಅಂತ. ಅವಾಗೆಲ್ಲ ಕಂಪ್ಯೂಟರ್ ಸೈನ್ಸ್ ಸಿಕ್ಕಾಪಡೆ ಹ್ಯಾಪ್ನಿಂಗ್. ನಾನು 98 ಬ್ಯಾಚ್ ನಾನು ಇಂಜಿನಿಯರಿಂಗ್ ಶುರು ಮಾಡಿದ್ದು. ಸೊ 95 ಅಲ್ಲಿ ಆಲ್ರೆಡಿ ಒಂದು ಬೂಮ್ ಶುರು ಆಗ್ಬಿಟ್ಟಿತ್ತು. ಸೊ ಕಂಪ್ಯೂಟರ್ ಸೈನ್ಸ್ ನಮಗೆ ಸೀಟ್ ಸಿಗಂತ ನಾವೇನು ರ್ಯಾಂಕ್ ಅವರಲ್ಲ. ಅಟ್ ದಿ ಸೇಮ್ ಟೈಮ್ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರೋದು ಒಳ್ಳೆದಾಯಿತು. ಏನಕ್ಕೆ ಅಂದರೆ ನಾನು ಫಸ್ಟ್ ಇಯರಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಥಿಯರಿ ಮತ್ತು ಲ್ಯಾಬ್ ಎರಡಿತ್ತು. ನಾನು ಅರೌಂಡ್ 5 ಅಟೆಂಪ್ಸ್ ತೊಗೊಂಡಿದ್ದೀನಿ ಪಾಸ್ ಮಾಡೋದಕ್ಕೆ. ಸೊ ಕಂಪ್ಯೂಟರ್ ಸೈನ್ಸ್ ಇನ್ನೇನಾದರೂ ಕಂಪ್ಯೂಟರ್ ಸಬ್ಜೆಕ್ಟ್ ಬೈ ಮಿಸ್ಟೇಕ್ ಆಗಿ ಸಿಕ್ಬಿಟ್ಟಿದ್ರೆ ನಾನು ಇಂಜಿನಿಯರಿಂಗ್ ಪಾಸ್ ಆಗ್ತಿರಲಿಲ್ಲ. ಹೌದು ಹೌದು ಹೌದು. ಇನ್ಫ್ಯಾಕ್ಟ್ ನಂದು ಇಂಜಿನಿಯರಿಂಗೂ ಕೂಡ 1 ವರ್ಷ ಎಕ್ಸ್ಟ್ರಾ ಆಯಿತು. ನಾನು ಎಲಿಜಿಬಿಲಿಟಿ ಹೋಯ್ತು ನಾನು ಫಸ್ಟ್ ಇಯರ್ ಆದಮೇಲೆ. ನಾನು ಆ್ಯಕ್ಚುಲಿ ಮ್ಯಾಥ್ಸು ನನಗೆ ಸಖತ್ ನೈಟ್ ಮೇರು ಮ್ಯಾಥ್ಸ್. ನಾನು ಕನ್ಸಲ್ಲೆಲ್ಲ ಇವಾಗಲೂ ಬೀಳ್ತಿರುತ್ತೆ ನಾನು ಇನ್ನೂ M1 ಪಾಸ್ ಆಗಿಲ್ಲ, M2 ಪಾಸ್ ಆಗಿಲ್ಲ, M3 ಪಾಸ್ ಆಗಿಲ್ಲ ಅಂತ. ಸೊ ಹೌದು ಇನ್ಫ್ಯಾಕ್ಟ್ ಹೆಂಗೆ ಅಂತಂದರೆ ನಾನು M1 ಸಬ್ಜೆಕ್ಟ್ನ ಫಸ್ಟ್ 4 ಅಟೆಂಪ್ಟ್ ಬರದೇ ಇಲ್ಲ, ಎಕ್ಸಾಮಿನೇಷನ್ಗೆ ಹೋಗಲಿಲ್ಲ ನಾನು. ನನಗೆ ಗೊತ್ತಿತ್ತು ನಾನು ಪಾಸ್ ಆಗಲ್ಲ ಅಂತ. ಸೊ ಅದಾದಮೇಲೆ 6th ಅಟೆಂಪ್ಟ್ ಬಂತು. ಅಂದರೆ ನಂದು ಒಂದು ಫಸ್ಟ್ ಅಟೆಂಪ್ಟ್ ಫಸ್ಟ್ ಇಯರಲ್ಲಿ ಫಸ್ಟ್ ಸೆಮ್ಮೇನೇ ನಂದು 3 ಸಬ್ಜೆಕ್ಟ್ ಹೋಯಿತು, ಸೆಕೆಂಡ್ ಸೆಮ್ 3 ಸಬ್ಜೆಕ್ಟ್ ಹೊರಟೋಯ್ತು. ನಿಮ್ಗೆ 4 ಸಬ್ಜೆಕ್ಟ್ ಮೇಲೆ ಹೋದರೆ ನಿಮ್ಗೆ ಎಲಿಜಿಬಿಲಿಟಿ ಇಲ್ಲ ಸೆಕೆಂಡ್ ಇಯರ್ ಹೋಗೋದಕ್ಕೆ. ಸೊ ಹಾಗಾಗಿ ನಾನು 1 ಇಯರ್ ನನಗೆ ಕಳೆದೋಯ್ತು. ಬಟ್ 1 ಇಯರ್ ಕಳೆದೋಗಿದ್ದು ನಾನೇನು ತೀರಾ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅವಾಗ ನಾನು ಜಿಮ್ಗೆ ಸೇರಿಕೊಂಡೆ, ಒಂದು ಸ್ವಲ್ಪ ಒಂದು ಒಳ್ಳೆ ಬ್ರೇಕ್ ಥರ ನನಗೆ ಎಲ್ಲ ಎಲ್ಲ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬಂದು ಕಂಪ್ಲೀಟ್ ಆದಷ್ಟು ದೂರ ಇದ್ರಿ. ಹಾಂ ಹೌದು. ನೆಕ್ಸ್ಟ್ ಅಟೆಂಪ್ಟ್ ವಾಪಸ್ ಬಂದಾಗಲೂ ಕೂಡ ಎಲಿಜಿಬಿಲಿಟಿ ಸಿಕ್ತು. ಬಟ್ ನೆಕ್ಸ್ಟ್ ಅಟೆಂಪ್ಟ್ ಬಂದಾಗಲೂ ಕೂಡ ನಾನು M1 ಬರಲಿಲ್ಲ, ನನ್ನ ಎಕ್ಸಾಮ್ M1 ಬರಲಿಲ್ಲ, M2 ಬರಲಿಲ್ಲ. ಆಮೇಲೆ ಗೊತ್ತಾಯಿತು ನಂದು ಎರಡನೇ ವರ್ಷ ಕೂಡ ಎಲಿಜಿಬಿಲಿಟಿ ಹೋಗುತ್ತೆ ಏನಾದರೂ. ಹೌದು. ಸೊ ಅದಾದಮೇಲೆ ಟ್ಯೂಷನ್ಗೆ ಸೇರಿ ವಿದ್ಯಾರಣ್ಯಪುರಮಲ್ಲಿ ಒಬ್ರು ಗುರುಗಳಿದ್ರು, ಅವ್ರ ಹೆಸರನ್ನ ಮರ್ತ್ಬಿಟ್ಟು ನಾನು. ಎಕ್ಸ್ಟ್ರಾಡಿನರಿ ಹೇಳ್ಕೊಟ್ರು ಅವರು. ಹೆಂಗೆ ಹೇಳ್ಕೊಟ್ರು ಅಂದರೆ ನನಗೆ ಆಲ್ಮೋಸ್ಟ್ M1 61 ಮಾರ್ಕ್ಸು, M2 ಅಲ್ಲಿ ಒಂದು ಸಿಚುವೇಶನ್ ಇತ್ತು. ಆ್ಯಕ್ಚುಲಿ ನಾನು ಚೆನ್ನಾಗೇ ಬರೆದಿದ್ದೆ M2 ಎಕ್ಸಾಮಿನೇಷನ್ನ. ಬಟ್ ಅದೊಂದು ಸಂಪ್ರದಾಯ ಇತ್ತು, ಲಾಸ್ಟಲ್ಲಿ ಒಂದು ರಿಕ್ವೆಸ್ಟ್ ಲೆಟ್ರ್ ಬರೆಯೋದು. ಆಯಿತಾ. ಸೊ ಏನಿತ್ತು ಅಂದರೆ ನಿಮ್ಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡು ಥರ ಇತ್ತು. ನಾನು ಇಂಟರ್ನಲ್ ಎರಡು ಮಾರ್ಕ್ಸ್ ಇತ್ತು, ಎಕ್ಸ್ಟರ್ನಲ್ ಎರಡು ಮಾರ್ಕ್ಸ್ ಇತ್ತು. ಇಂಟರ್ನಲ್ಲು ಅಂದರೆ ಕಾಲೇಜವ್ರು ಕೂಡ ಅಂಥದ್ದು 25 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಇತ್ತು. 2 ಮಾರ್ಕ್ಸ್ ತೊಗೊಂಡಿದ್ದೀನಿ. 2 ಮಾರ್ಕ್ಸ್ ತೊಗೊಂಡಿದ್ದೆ ನಾನು 25ಕ್ಕೆ. ಸೊ ನನಗೆ ಇವಾಗ ಪಾಸ್ ಆಗೋದಕ್ಕೆ 48 ಮಾರ್ಕ್ಸ್ ಬೇಕು, 50 ಮಾರ್ಕ್ಸ್ ಬೇಕು ನಿಮಗೆ ಪಾಸ್ಗೆ ಪಾಸು. ಸೊ ನನಗೆ 48 ಬರಬೇಕು ನನಗೆ ಇವಾಗ. ಸೊ ಎಲ್ಲ ಎಕ್ಸಾಮಿನೇಷನ್ ಎಲ್ಲ ಬರೆದಾದ್ಮೇಲೆ ಕೊನೆಯಲ್ಲಿ ಇದೊಂದು ಸಂಪ್ರದಾಯ, ಏನದು ಸರ್ ಈ ಥರ ನಾನು ಬಡವ್ರ ಮಗ, ನಮ್ಮ ತಂದೆ ಟೀಚರು, ಕಾರಣಾಂತರದಿಂದ ನನ್ನ ಇಂಟರ್ನಲ್ಲು ಬರೀ 2 ಮಾರ್ಕ್ಸ್ ಇದೆ.
ಸೊ ದಯವಿಟ್ಟು 48 ಮಾರ್ಕ್ಸ್ ಕೊಡಿ ಸರ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಬರ್ದೆ. ಆಯ್ತಾ, ಆಕ್ಚುಲಿ ನಾನು ಬರ್ದಿರಲಿಲ್ಲ ಅಂದರೆ ನನಗೆ ಒಂದು 70 ಮಾರ್ಕ್ಸ್ ಸಿಕ್ಕಿರೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರ್ದಿದೆ ಆಯ್ತು ಸಬ್ಜೆಕ್ಟ್ನ. ಆಯ್ತಾ, ಅವ್ನು ಕರೆಕ್ಟ್ 48 ಕೊಟ್ಟ, 48 ಕೊಟ್ಟರು ಪಾಪ ಅವರು. ಆಯ್ತಾ, ಈ ಸ್ಟ್ರಾಟಜಿ ನೋಡಿದೆ ನಾನು, ವರ್ಕ್ ಆಗ್ತಿದೆ ಗುರು ಅಂತ. ನೆಕ್ಸ್ಟ್ ಪೇಪರಲ್ಲಿ ನನ್ನ ಫ್ರೆಂಡ್ ಹಿಂಗೆ ಡಿಸ್ಕಷನ್ ಮಾಡ್ಬೇಕು ಹೇಳಿದ್ರು, ಗುರು ನೀನು ಸ್ಟಾರ್ಟ್ ಎಂಡಲ್ಲಿ ಬರೆದ್ರೆ ಪಾಪ ಅವ್ನು ವಾಪಸ್ ಬಂದು ವ್ಯಾಲ್ಯೂಯೇಷನ್ ಎಲ್ಲ ರಿವ್ಯಾಲ್ಯೂಷನ್ ಮಾಡ್ಕೊಂಡು ಬರಬೇಕು, ತಪ್ಪಾಗುತ್ತಲ್ವಾ ಅಂತ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಟಾಮ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಸೊ ನನಗೆ ಗೊತ್ತಿತ್ತು ಇದು ಹೊಗೆನೆ ಅಂತ. ನಾನೇನು ಮಾಡಿದೆ ಅಂತಂದರೆ ಫ್ರಂಟ್ ಪೇಜಲ್ಲಿ ಫಸ್ಟೇ ಅದನ್ನು ಬರೆದೆ, ಸರ್ ನಮಸ್ಕಾರ, ನಾನು ಹಿಂಗೆ ಹಿಂಗೆ ನನ್ನ ಇಂಟರ್ನಲ್ ಇಲ್ಲ, ಹೆಂಗೆ ಅಮೌಂಟ್ ಪಾಸ್ ಮಾಡಿಬಿಡಿ ಸರ್ ಅಂತ. ಅವ್ನು 8 ಮಾರ್ಕ್ಸ್ ಕೊಟ್ಟ, ಬೇಕು ಅಂತ. ಅಂದರೆ ಇನ್ನೂ ಒಂದು 25 ಬಂದಿರೋದೇ ನಾವು ಮಾರ್ಕ್ಸ್, ಅದು ನನಗೆ ಬಂದಿದ್ದು 8 ಮಾರ್ಕ್ಸು. ಅಂದರೆ ನಾವು ಹೋಗೇನೆ ಅಂದರೆ ಸ್ಟ್ರಾಟಜಿಸ್ಗಳು ಯಾವಾಗಲೂ ಎಮೋಷನ್ ಯಾವಾಗಲೂ ವರ್ಕ್ ಆಗಲ್ಲ, ನಾವು ತುಂಬ ಪ್ರಾಕ್ಟಿಕಲ್ ಇರಬೇಕು. ಅವನು ಯಾರೋ ಫಸ್ಟ್ ಪೇಪರ್ ನೋಡಿರ್ತಾನೆ, ಇವನು ಫಸ್ಟ್ ಪೇಜಲ್ಲೇ ಬರೋನೆ ಅಂತಂದರೆ ಎಂಥವ್ನು ಇರಬೇಕು ಇವನು ಅಂತ. ಸೊ ಹಿಂಗೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ಗಳು. ಸೊ ಬೇಸಿಕಲಿ 2002 ನಾನು ಪಾಸ್ ಔಟ್ ಆಗಬೇಕಿತ್ತು, 2003 ಪಾಸ್ ಔಟ್ ಆಗಿದ್ದು. ಬಟ್ ನಾನು ತುಂಬ ಹಾರ್ಡ್ ವರ್ಕಿಂಗ್ ಇದೆ, ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸ್ಮಾರ್ಟ್ ವರ್ಕಿಂಗ್ ಇದೆ. ಅದೊಂದು ಹೋಗಿದ್ಬಿಟ್ರೆ 5th SEM ಇಂದ ಶುರುವಾಗಿದ್ದು ನಂದು, 5th ಡಿಸ್ಟಿಂಕ್ಷನ್, 6th ಡಿಸ್ಟಿಂಕ್ಷನ್, 7th, 8th ಡಿಸ್ಟಿಂಕ್ಷನ್. ನಾನು MS ಓದಲ್ಲೂ ಕೂಡ ನಾನು ತುಂಬ ಕಷ್ಟಪಟ್ಟು ಒಳ್ಳೆ ಮಾರ್ಕ್ಸ್ ನಾನೇ ಪಾಸ್ ಆದೆ. ಬಟ್ ಆ ಒಂದು ಕೆಲವೊಂದು ಫೇಸು ಸಫರ್ ಪಟ್ಟಿದ್ದೀನಿ. ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು, ನನ್ನ ಪ್ರಕಾರ ನನಗೆ 8th ಕ್ಲಾಸ್ಗಿನ ತುಂಬ ಅರ್ಲಿ ಮೆಚುರಿಟಿ ಥರ ಪ್ರಪಂಚ ಜ್ಞಾನ. ಸೊ ಹಾಗಾಗಿ ಎಲ್ಲ ವೈಡರ್ ಪರ್ಸ್ಪೆಕ್ಟಿವಲ್ಲಿ ಪ್ರಪಂಚ ನಾನು ನೋಡೋಕೆ ಶುರು ಮಾಡಿದೆ. ನಾನು ಬರೀ ಎಜುಕೇಷನ್ ಒಂದೇ ಅಪ್ರೋಚಲ್ಲಿ ನೋಡಿಲ್ಲ ನಾನು. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಬಿಸ್ನೆಸ್ ನಾನು ಶುರು ಮಾಡಿದ್ದು ನಾನು ಇಂಜಿನಿಯರಿಂಗ್ ಮಾಡ್ಬೇಕಾರೆ. ನಾನು 5th SEM ಇದ್ದಾಗ ತುಮಕೂರಲ್ಲಿ ನಾನೊಂದು ಸ್ನೂಕರ್ ಕ್ಲಬ್ನ ಓಪನ್ ಮಾಡಿದೆ. ಹೌದು ಹೌದು ಹೌದು, SIT ಕಾಲೇಜು ಆಪೋಸಿಟಲ್ಲಿ, ವೆರಿ ನಿಯರ್ ಬೈ ಒಂದು SIT 9th ಕ್ಲಾಸ್ ಅಂತ ಇದೆ, ಅಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ. ಸೊ ಅಲ್ಲಿ ಜಾಸ್ತಿ ಹುಡುಗರು ಹೋಗೋದು ಬರೋದೆಲ್ಲ, ಹುಡುಗರೆಲ್ಲ ನೋಡೋದಕ್ಕೆ ಅಂತ. ಸೊ ಹಂಗಾಗಿ ಅದು ಟಾಪಲ್ಲಿ ಒಂದು ಸ್ನೂಕರ್ ಕ್ಲಬ್ನ ಓಪನ್ ಮಾಡಿದೆ. ಒಂದು ಹುಡುಗರನ್ನೆಲ್ಲ ಅಟ್ರಾಕ್ಟ್ ಮಾಡಿ, ಹಾಂ, ಒಂದು ಚಿಕ್ಕ ಪ್ಲೇಸ್ ಅದು, 30-40 ಇದರಲ್ಲಿ. ಹಾಂ ಹೌದು ಹೌದು, ಇಂಪಾರ್ಟೆಂಟ್. ಸೊ ಫಸ್ಟು ಆ ಪ್ಲೇಸ್ ನನಗೆ ಒಂದು ಕಹಿ ಅನುಭವ. ಅವನು ಆ್ಯಕ್ಚುಲಿ ನನ್ನ ಜಿಮ್ ಪಾರ್ಟ್ನರ್ ಒಬ್ಬ ಹುಡುಗ ರವಿ ಅಂತ. ಸೊ ಅವ್ನು ಬಂದು ಈ ಥರ ಮಾಡೋಣ ಸರ್, ಸೂಪರ್ ಆಗಿರುತ್ತೆ ಹಂಗೆ ಹಿಂಗೆ ಅಂತಂದೆ. ಸೊ ಅವತ್ತು ನನ್ನ ಫಸ್ಟ್ ಸಾಲ ಆ ಜಿಮ್, ಆ ಒಂದು ಸ್ನೂಕರ್ ಕ್ಲಬ್ ಮಾಡೋದಕ್ಕೆ 65,000 ರೂಪಾಯಿ, 2% ಇಂಟ್ರೆಸ್ಟ್ ನನಗೆ ನಮ್ಮ ತಂದೆ ಕಲೀಗ್ ಬಸವರಾಜು ಅಂತ ಹೇಳ್ಬಿಟ್ಟು ಇದ್ರು. ಸೊ ಅವರು ಕೊಟ್ಟಿದ್ದು. ನಾನು ಫಸ್ಟ್ ಸಾಲ ಅಲ್ಲಿಂದ ಶುರುವಾಗಿದ್ದು, ಇನ್ನೂ ಇವತ್ತಿಗೂ ತೀರ್ಸೋಕ್ಕಾಗಿಲ್ಲ, ಸಾಲಗಳ ಮೇಲೆ ಸಾಲ ಸೇರ್ಕೊಂಡೆ ಹೋಗಿದೆ. ಸೊ ನಾನು ತಗೊಂಡು ಬೆಂಗಳೂರಿಗೆ ಬಂದು 2 ಬೋರ್ಡ್ನ ತೊಗೊಂಡು ಅಲ್ಲಿ ಶುರು ಮಾಡಿದ್ವಿ. ನೋಡಿ, ರಿಸರ್ಚು ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೆಂಗೆಲ್ಲ ಹೊಡ್ತಾ ಬಿಡುತ್ತೆ ಅಂತ. ಯೂಶ್ವಲಿ ನಿಮಗೆ ಸ್ನೂಕರ್ ಆಡ್ಬೇಕಾರೆ ನಿಮಗೆ ಆಲ್ 4 ಕಾರ್ನರ್ಸು ನಿಮಗೆ ಫ್ರೀ ಆಗಿರಬೇಕು. ಸೊ ನಂದೇನಾಯಿತು ಅಂದರೆ ಮಧ್ಯದಲ್ಲಿ 2 ಪಿಲ್ಲರ್ ಬಂತು. ನೀವು ಯೂಶ್ವಲಿ ಪ್ಲೇ ಮಾಡ್ಬೇಕಾದ್ರೆ ಕಡ್ಡಿ ಹಿಂಗೆ ಪ್ಲೇಸ್ ಮಾಡ್ತಿರಲ್ಲ, ಸೊ ಏನೇನೋ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಸೊ ಇಲ್ಲಿ 2 ದೊಡ್ಡ ಪಿಲ್ಲರ್ ಅಡ್ಡ ಬಂತು, ಫ್ಲಾಪು. ಬರ್ತಿದ್ರು ಹುಡುಗರುಗಳು, ಅವ್ರು ಆಲ್ರೆಡಿ ಎಲ್ಲ ಒಂದು ಬೇರೆ ಬೇರೆ ಕಡೆ ಎಲ್ಲ 7 ಕೆರೆ ನೀರು ಕುಡ್ಕೊಂಡ್ಬಂದಿರೋರು, ಅವ್ರಿಗೆ ತುಂಬ ನೀಟಾಗಿರ್ಬೇಕಿತ್ತು. ಸೊ ನಾನು ಹಾಕಿದ ಬಂಡವಾಳ ಅದು ಇದು ಎಲ್ಲ ವೆರಿ ಡಿಸ್ಕರೇಜಿಂಗು. ನಾನು ಡಿಮೋಟಿವೇಟ್ ಆಗ್ಬಿಟ್ಟೆ. ಒಂದಿನ ನಮ್ಮ ತಾಯಿ ಹತ್ರ ಹೋಗ್ಬಿಟ್ಟು ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಅಡುಗೆ ಏನೋ ಮಾಡ್ತಿದ್ರು, ನಾನು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವರು ಏನೋ ಮಾತಾಡ್ತೀನಂತ ಅವ್ರೇನು. ಸೊ ಅಲ್ಲಿಂದ ಅವಾಗ ಹಂಗೆ ಅನಿಸಿದ್ದು. ಬಟ್ ನೆಕ್ಸ್ಟ್ 6 ಮಂತ್ಸಲ್ಲಿ ನಾನು ಇನ್ನೊಂದು ಪ್ಲೇಸ್ ಹುಡುಕಿದೆ, ಅದೇ ರೋಡಲ್ಲಿ ಹೊಸ ಬಿಲ್ಡಿಂಗ್ ಒಂದು ನಡೀತಿತ್ತು, ಸಖತ್ತು ದೊಡ್ಡ ಫ್ಲೋರು, ಅರೌಂಡ್ 4,000 ಸ್ಕ್ವೇರ್ ಫೀಟ್ ಇತ್ತು. ನಾನು ಅರ್ಥ ಮಾಡ್ಕೊಂಡೆ ಬಿಸ್ನೆಸ್ ಏನು ಮಾಡಬೇಕು, ಏನು ತಪ್ಪು ಮಾಡಬಾರ್ದು ಅಂತ. ಅಲ್ಲಿ ನಾನು 5 ಬೋರ್ಡ್ ಹಾಕಿದೆ, 2 ಬೋರ್ಡಿಂದ 5 ಬೋರ್ಡ್ ಹಾಕಿದೆ, ದೊಡ್ಡ ಬೋರ್ಡ್ ಹಾಕಿದೆ. ಸೊ ಪರ್ ಡೇ ನಂದು ಕಲೆಕ್ಷನ್ಸು ಅರೌಂಡ್ 1,500-2,000 ರೂಪಾಯಿ ಇತ್ತು ಅವತ್ತಿನ ದಿನದಲ್ಲೇ. ನನ್ನ ಏಜ್ ಅರೌಂಡ್ 20 ಇತ್ತು ಅಂತ ಅನ್ಸುತ್ತೆ. ಮತ್ತು ರೊಟೀನ್ ಹೆಂಗಿತ್ತು ಅಂತ ಹೇಳಿದ್ರೆ, ನಾನು ತುಮಕೂರಿಂದ ಡೈಲಿ ಓಡಾಡ್ತಿದ್ದೆ. ಇದು 4 ಗಂಟೆಗೆ ಇದ್ದು, 5 ಗಂಟೆಗೆ ನಂದು ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ ಏನೋ ರೈಲು, ಹಾಂ, 5 ಗಂಟೆ ಟ್ರೈನು. ಅಲ್ಲಿಂದ ಹೊರಟುಬಿಟ್ಟು ಒಂದು 7 ಗಂಟೆಗೆ ನಾನು ಬೆಂಗಳೂರು ರೀಚ್ ಆದರೆ 8 ಗಂಟೆಯಿಂದ ಕಾಲೇಜು, 8-8:30 ಕಾಲೇಜು ಮುಗಿಸ್ಕೊಂಡು 2 ಗಂಟೆಗೆ ನಾನು ವಾಪಸ್ ತುಮಕೂರು ಟ್ರೈನಿಗೆ ಬರಬೇಕಿತ್ತು. 3:30 ರೀಚ್ ಆಗ್ತಿದ್ದೆ ತುಮಕೂರು, ರೀಚ್ ಆಗಿ ಡೈರೆಕ್ಟಾಗಿ 4 ಗಂಟೆಗೆ ನಾನು ಸ್ನೂಕರ್ಗೆ ಹೋಗ್ತಿದ್ದೆ. ಸೊ ಶಿಫ್ಟ್ ವೈಸು, ಬೆಳಗ್ಗೆ ಹೊತ್ತು ನನ್ನ ಪಾರ್ಟ್ನರ್ ಇದ್ದ, ಬೆಳಗ್ಗೆ ಒಂದು 9 ಗಂಟೆಯಿಂದ ಒಂದು 4 ಗಂಟೆ ಶಿಫ್ಟು, ನಾನು 4 ಗಂಟೆಯಿಂದ 11 ಗಂಟೆ ಶಿಫ್ಟು. ಸೊ ನಾನು ವಾಪಸ್ ಕಾಲೇಜಿಂದ ಬಂದು ಅಲ್ಲಿ 4 ಗಂಟೆಯಿಂದ 11 ಗಂಟೆ ಇದ್ದು 12 ಗಂಟೆಗೆ ಮಲಗಿ 4-5 ಅವರ್ಸ್ ನಿದ್ದೆ ಮಾಡ್ತಿದ್ದೆ ಅಷ್ಟೇ. ಮತ್ತೆ ಇದು ನಾನು 2 ಇಯರ್ಸ್ ಮಾಡಿದ್ದೀನಿ. ಸೊ ಇವತ್ತು ನಾನು ಜಾಸ್ತಿ ಮಲ್ಟಿಟಾಸ್ಕಿಂಗಲ್ಲಿ ಇದ್ದೀನಿ. ಇದೆಲ್ಲ ಹೆಂಗೆ ಬಂತು ಅಂತ ಹೇಳಿದ್ರೆ, ಇದೆಲ್ಲ ಗ್ರೌಂಡ್ ಎಕ್ಸ್ಪೀರಿಯೆನ್ಸು, ನಂದು 21ನೇ ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸು. ಸೊ ಮೋರ್ ದ್ಯಾನ್ ಸಕ್ಸಸ್ಸು ನಾನು ಫೇಲ್ಯೂರ್ಸ್ ನೋಡಿದ್ದೀನಿ.
ಹಂಗಾಗಿನೇ ಒಂದಷ್ಟು ಸಿಚುವೇಷನ್ಸ್ಗಳನ್ನ ಫೇಸ್ ಮಾಡೋದಕ್ಕೆ ನಿಮಗೆ ಒಂದು ಧೈರ್ಯ ಬರುತ್ತೆ, ಇನ್ನೊಂದು ಅದು ಆ ಸಿಚುವೇಷನ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸಸ್ಗಳು ಮ್ಯಾಟ್ರ್ ಆಗುತ್ತೆ. ಸೊ ಸಕ್ಸಸ್ಫುಲ್ ಆಗಿ ಮಾಡಿದೆ ನಾನು. ಅದೆಲ್ಲಿ ತನಕ ಹೋಯಿತು ಅಂತೇಳಿದ್ರೆ ನಾನು 2003 ನಂದು ಇಂಜಿನಿಯರಿಂಗ್ ಪಾಸ್ ಔಟ್ ಆದಮೇಲೆ ನಾನು ಡಿಸೈಡ್ ಮಾಡಿದೆ ಲಂಡನ್ ನಾನು ಫಾರಿನ್ ಹೋಗಬೇಕು ಅಂತ ಹೇಳ್ಬಿಟ್ಟು. ಒಂದೇ ಕಾರಣ ಇದ್ದಿದ್ದು ಏನಂತಂದರೆ, ಅವತ್ತಿನ ದಿನ ನನ್ನ ಫ್ರೆಂಡ್ ಸರ್ಕಲ್ ಯಾರ್ಯಾರು ಇದ್ದರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋರು ಪಾಸ್ ಔಟ್ ಆಗಿರೋರು ಅವ್ರಿಗೆ ಸಂಬಳ 1,000-2,000. ಹಾಂ, ಅಷ್ಟೇ ಇದ್ದಿದ್ದು 2002 ಅಷ್ಟೇ ಇದ್ದಿದ್ದು 1,000-2,000. ಯಾರೋ ತುಂಬ ಅದೃಷ್ಟವಂತರಿಗೆ ಒಂದು 8,000 ಸಿಕ್ತಿತ್ತು ಅಂತ ಅನಿಸುತ್ತೆ ಆ ಥರ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ನಾನು ನೋಡಿದೆ, ಓ ಇದಾಗಲ್ಲ ಗುರು, 1,000 ರೂಪಾಯಿಗೆ ಮೈಯೆಲ್ಲ ಇದು ಮಾಡ್ಕೊಂಡು ಆಗಲ್ಲ ಕೆಲಸ, ಹೆಂಗಾರ ಇದನ್ನು ಎಸ್ಕೇಪ್ ಆಗಬೇಕಲ್ಲ ಅಂತ. ಸೊ ಅಬ್ರಾಡ್ಗೆ ಹೋಗೋಣ ಹೈಯರ್ ಸ್ಟಡೀಸ್ಗೆ, ಆಮೇಲೆ ನೋಡೋಣ ಹೆಂಗೆ ಅಂತ. ಸೊ ನನ್ನ ಜೊತೆಯಲ್ಲಿ ಅವಾಗ ಆಲ್ರೆಡಿ ಒಂದು 4-5 ಬಿಸ್ನೆಸ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಇಲ್ಲಿ ಲೆಫ್ಟ್ ಹೋಗಬೇಕು, ಲೆಫ್ಟ್ ಹೋಗಿ ನೆಕ್ಸ್ಟ್ ಸರ್ವಿಸ್ ರೋಡಲ್ಲಿ ರೈಟ್, ದೇವರಾಯನ ದುರ್ಗ ಕೊರಟಕೆರೆ ಹೋಗುತ್ತೆ ಸರ್. ಇದು ಕೊರಟಕೆರೆ ಮಧುಗಿರಿ. ಅಲ್ಲೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.